ಅಕ್ಕಿಯಲ್ಲೂ ಕೂಡ ಅದೇ ಮೋಸವನ್ನು ನೀವು ಮಾಡಿದ್ದೀರಿ. ಈಗ ಇವರ ಲೆಕ್ಕಾಚಾರ ಏನಿದೆ ಅಂತಂದ್ರೆ ಇವರು ಎಷ್ಟಕ್ಕೆ ಮುಂದೆ ಹಾಕ್ತಾರೆ, ಈಗ ಜುಲೈ 1 ಕ್ಕೆ ಮುಂದೆ ಹಾಕಿದ್ರು ಅಂತ ಇಟ್ಕೊಳ್ಳ್ರಿ, ಆಗಸ್ಟ್ 1 ಕ್ಕೆ ಕೊಟ್ರು, ಅಷ್ಟು ದುಡ್ಡು ಉಳಿಯುತ್ತೆ. ಇದು ಕಾಂಗ್ರೆಸ್ನ ಒಂದು ದುರಾಲೋಚನೆ, ಇದು ಕೆಟ್ಟ ವಿಚಾರ ಇದು. ಹಾಗಾಗಿ ಐ ಕಂಡೆಮ್ ದಿಸ್ ಅಟಿಟ್ಯೂಡ್. ಮತ್ತು ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಅಚ್ಚೇ ದಿನ ಬರಲಿಲ್ಲ ಅಂತ. ಕರ್ನಾಟಕ ಒಂದನ್ನು ಅದು ಇತ್ತೀಚೆಗೆ ಬಿಟ್ರೆ ಕಳೆದ 10 ವರ್ಷದೊಳಗೆ ಕಾಂಗ್ರೆಸ್ಗೆ ಅಚ್ಚೇ ದಿನ ಬರ್ತದೆ ಅಂತ ನಾವು ಹೇಳಿದ್ದಿಲ್ಲ, ನಾವು ಜನರಿಗೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ವಿ. ಜನರಿಗೆ ಅಚ್ಚೇ ದಿನ ಬಂದಿದೆ ಇನ್ ಸ್ಪೈಟ್ ಆಫ್ ಕೋವಿಡ್, ಇನ್ ಸ್ಪೈಟ್ ಆಫ್ ರಷ್ಯಾ ಉಕ್ರೇನ್ ವಾರ್. ನಾವು ಇವತ್ತು ಜಗತ್ತಿನ ಅನೇಕ ದೇಶಗಳಿಗೆ ಹೋಲಿಸಿದಾಗ ನಮ್ಮ ಒಟ್ಟು ಆಹಾರ ಭದ್ರತೆ ಇನ್ಫ್ಲೇಷನ್ ಓವರ್ಆಲ್ ಯು ಪಿ ಎ ಕಾಲದ 10 ವರ್ಷದಲ್ಲಿ ಇಟ್ ವಾಸ್ ಸಮ್ ಟೈಮ್ ಇಟ್ ಹ್ಯಾಸ್ ರೀಚ್ಡ್ ಇವನ್ 20%. 20% ನಮ್ದು ವಿ ಹ್ಯಾವ್ ನೆವರ್ ಕ್ರಾಸ್ಡ್ 7%. ಒಂದೇ ಒಂದು ಸರ್ತೆ 9 ವರ್ಷದೊಳಗೆ 8% ಆಗಿದ್ದು, ಅದು ಉಕ್ರೇನ್ ರಷ್ಯಾ ವಾರು ಮತ್ತು ಪೋಸ್ಟ್ ಕೋವಿಡ್ ನಂತರ. ಮತ್ತು ಒಟ್ಟಾರೆ ಕರ್ನಾಟಕಕ್ಕೆ ರೈಲ್ವೆದಲ್ಲಿ ಒಂದೇ ವರ್ಷದಲ್ಲಿ 7,600 ಕೋಟಿ ಕೊಟ್ಟಿದ್ದೇವೆ ಕರ್ನಾಟಕಕ್ಕೆ. ಇವ್ರು ಎಷ್ಟು ಕೊಟ್ಟಿದ್ರು? ಇಡೀ 10 ವರ್ಷ ಸೇರಿ 7,600 ಕೋಟಿ ಕೊಟ್ಟಿಲ್ರಿ. ಓ, ನಾನು ಹೇಳೋದು ಉಳಿದದ್ದು ಅನೇಕ ಸಂಗತಿಗಳಿದ್ದಾವೆ. ಆರೋಗ್ಯ ಕರ್ನಾಟಕದಲ್ಲಿ ನಾವು ಎಷ್ಟು 101.29 ಅಂದರೆ ಆಯುಷ್ಮಾನ್ ಆರೋಗ್ಯ ಭಾರತದಲ್ಲಿ 1.29 ಕೋಟಿ ಕುಟುಂಬಗಳಿಗೆ ನಾವು ಈಗ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಕೊಟ್ಟಿದ್ದೇವೆ. ಆಮೇಲಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ಲಕ್ಷ ಗ್ರಾಮೀಣ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಇವ್ರ ಕಾಲದಲ್ಲಿ ಎಷ್ಟಾಗಿತ್ತು? 10-20 ಸಾವಿರ ಆಗಿದ್ದಿಲ್ಲ ಎಲ್ಲ ಸೇರಿ. ನಾ ಬರೀ ಕರ್ನಾಟಕದ ಒಂದೇ ಲೆಕ್ಕ ಹೇಳ್ತಾ ಇದ್ದೀನಿ ನಿಮಗೆ. ಆನಂತರ 4,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಕೊಟ್ಟು ಇಡೀ 70 ವರ್ಷದಾಗ 5,000 ಆಗಿತ್ತು. ನಾವು ಬರೀ 9 ವರ್ಷದಾಗ 4,000 ಕಿಲೋಮೀಟರ್ ಕೊಟ್ಟಿದ್ದೀವಿ. 8 ವಿಮಾನ ನಿಲ್ದಾಣ 8 ವರ್ಷದಲ್ಲಿ ರಾಜ್ಯದಲ್ಲಿ ಒಟ್ಟು 70 ವಿಮಾನ ನಿಲ್ದಾಣ ದೇಶದಲ್ಲಿದ್ದು, ಈಗ ದೇಶದಲ್ಲಿ 148 ವಿಮಾನ ನಿಲ್ದಾಣಗಳಿದ್ದಾವೆ. ಆಲ್ ಏರ್ಪೋರ್ಟ್ಸ್ ಆರ್ ಬೀಯಿಂಗ್ ಕನೆಕ್ಟೆಡ್. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಅಕ್ಕಿ ಮತ್ತು ನಮ್ಮ ಆಯುಷ್ಮಾನ್ ಭಾರತ ಕಾರ್ಡ್ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಇವೆಲ್ಲವನ್ನು ಜಾರಿ ಮಾಡಿದ್ದೇವೆ ನಾವು. ಇಂಪ್ಲಿಮೆಂಟೇಷನ್ನು ಸ್ಟೇಟ್ ಯಾವುದೇ ರಾಜ್ಯ ಸರ್ಕಾರ ಇರಲಿ, ಇಂಪ್ಲಿಮೆಂಟೇಷನ್ ಸ್ಟೇಟ್ ಗೌರ್ಮೆಂಟ್ ಇರ್ತದೆ. ಸ್ಟೇಟ್ ಶುಡ್ ಪ್ರಾಪರ್ಲಿ ಇಂಪ್ಲಿಮೆಂಟ್ ಇಟ್, ದುಡ್ಡು ಕೊಡಬೇಕು ಅದಕ್ಕೆ. ಮತ್ತು ಸುದೈವದಿಂದ ಜಲ್ ಜೀವನ್ ಮಿಷನ್ ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದಲ್ಲಿ 98% ಇದರ ಸಾಧನೆ ಆಗಿದೆ, ಚೆನ್ನಾಗಾಗಿದೆ. ನೀವು ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು. ಈ ರೀತಿ ಸುಳ್ಳು ಹೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನದಿಂದ 54 ಲಕ್ಷ ಜನರಿಗೆ 16,000 ಕೋಟಿ ಕೊಟ್ಟಿದ್ದೀವಿ ನಾವು ಕರ್ನಾಟಕ ಒಂದಕ್ಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಟ್ಟಿದ್ದೀವಿ. ಒಟ್ಟು ಹೆದ್ದಾರಿಗೆ ನಾವು ಕೊಟ್ಟಿರುವಂತಹ ದುಡ್ಡು 116,000 ಕೋಟಿ ರೂಪಾಯಿ. ಇಡೀ 10 ವರ್ಷದ ಯು ಪಿ ಎ ಕಾಲಖಂಡದಲ್ಲಿ ಆಗಿಲ್ಲ ಇದು. 116,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. ದಿಸ್ ಇಸ್ ದಿ ಎವರ್ ಹೈಯೆಸ್ಟ್ ಅಮೌಂಟ್ ಟು ದಿ ಕರ್ನಾಟಕ. ಇದಲ್ಲದೆ ಬೆಂಗಳೂರು ಮೈಸೂರು ಮತ್ತು ಮೈಸೂರು ಕುಶಾಲನಗರ ಸಪರೇಟ್ ಆಗಿ ಅದಕ್ಕೆ 4 ಲೇನಿಂಗ್ 6 ಲೇನಿಂಗ್ ದುಡ್ಡು ಕೊಟ್ಟಿದ್ದು. ಹುಬ್ಬಳ್ಳಿ ಧಾರವಾಡ ಬೈಪಾಸ್ಗೆ ಇದಲ್ಲದೆ ದುಡ್ಡು ಕೊಟ್ಟಿದ್ದೇವೆ ನಾವು. ದಿಸ್ ಇಸ್ ಎಕ್ಸ್ಟ್ರಾ ಅಡಿಷನಲ್ ಅಮೌಂಟ್ ವಿ ಹ್ಯಾವ್ ಗಿವನ್. ಆದ್ದರಿಂದ ಸಿದ್ದರಾಮಯ್ಯನವರೇ, ಸಾಂಗ್ಲಿ ಒಳಗೆ ಹೋಗಿ ಭಾಷಣ ಮಾಡೋದ್ರಿಂದ ಮೋದಿ ಯಾರು ಏನು ಅಂತ ಜನಕ್ಕೆ ಗೊತ್ತಿದೆ. ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು, ಆದರೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಅತ್ಯಂತ ಮೋದಿಯವರ ಬಗ್ಗೆ ಏನು ಮಾಡಬೇಕು ಅದನ್ನು ನಾವು ಅತ್ಯಂತ ವಸ್ತುನಿಷ್ಠವಾಗಿ ನಾವು ಮಾಡಿದ್ದೇವೆ. ಮತ್ತು ಈ ಅಕ್ಕಿಯ ಬಗ್ಗೆ ಮೊದಲು ಎಲ್ಲ ಗ್ಯಾರಂಟಿಗಳನ್ನು ತಕ್ಷಣ ಜಾರಿ ಮಾಡಿರಿ, ಮತ್ತು ಅಕ್ಕಿ ಬಗ್ಗೆ ಸುಳ್ಳು ಹೇಳುವುದನ್ನು ನೀವು ನಿಲ್ಲಿಸಬೇಕು.